ಈಗಾಗಲೇ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಮೊದಲ ಸುತ್ತಿನ ಮತ ಎಣಿಕೆಯ ನಂತರ ಮೊದಲ ಸುತ್ತಿನಲ್ಲಿ ಈಗಾಗಲೇ ಮುನ್ನಡೆಯನ್ನು ಕೂಡ ಕಾಯ್ದುಕೊಂಡಿದ್ದಾರೆ. 4,900 ಮತಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. 4,900 ಮತಗಳನ್ನ ಪಡೆದುಕೊಂಡು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು. ದೋಸ್ತಿ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ರಾಮನಗರದಲ್ಲಿ ಮುನ್ನಡೆಯನ್ನ ಕೂಡ ಕಾಯ್ದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ ಕೂಡ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆದರೂ ಕೂಡ ಜಿಲ್ಲಾಡಳಿತ ಅಂದ್ರೆ ಚುನಾವಣಾ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಇದು ಜಮ್ಖಂಡಿಯ ಒಂದು ವಿದ್ಯಮಾನ. ಜಮ್ಖಂಡಿಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಗಿದ್ರೂ ಕೂಡ ಯಾವುದೇ ಮತ ಎಣಿಕೆಯ ವಿಚಾರವನ್ನ ಮಾಹಿತಿ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಜಮ್ಖಂಡಿಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಸೊ ಆದರೆ ಸೊ ಯಾರಿಗೆ ಎಷ್ಟು ಮತ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಲ್ಲಿಯ ಚುನಾವಣಾ ಅಧಿಕಾರಿಗಳು. ಜಮ್ಖಂಡಿಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯವಾದ ನಂತರವೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಸೊ ಯಾಕೆ ಹೀಗೆ ಅನ್ನುವಂಥ ಕೂಡ ಪ್ರಶ್ನೆ ಕಾಡುತ್ತೆ. ಯಾಕಂತಂದ್ರೆ ಪ್ರತಿ ಹಂತದಲ್ಲೂ ಕೂಡ ಒಂದೊಂದು ಸುತ್ತಿನ ಮತ ಎಣಿಕೆ ಮುಗಿದಾಗ ಆ ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಜಮ್ಖಂಡಿಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಮೊದಲ ಸುತ್ತು ಮುಗಿದ್ರೂ ಕೂಡ ಮಾಹಿತಿಯನ್ನ ನೀಡ್ತಾ ಇಲ್ಲ ಜಿಲ್ಲಾಡಳಿತ ಅನ್ನೋದು. ಸೊ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಯಾಕೆ ಕೊಡ್ತಾ ಇಲ್ಲ ಏನಕ್ಕೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಆದರೆ ಜಮ್ಖಂಡಿಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಆನಂದ್ ರಾಮಗೌಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಜಮ್ಖಂಡಿಯ ಜಿದ್ದಾಜಿದ್ದಿಯಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ರಾಮಗೌಡ ಮುನ್ನಡೆ ಆಗಿದೆ. ಆನಂದ್ ರಾಮಗೌಡ 1,700 ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಆನಂದ್ ರಾಮಗೌಡ ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಏನು ಲೀಡ್ ಆಗಿದೆ, ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಶ್ರೀಕಾಂತ್ ಕುಲಕರ್ಣಿಗಿಂತಲೂ ಕೂಡ ಹೆಚ್ಚಿನ ಮತಗಳು ಪಡ್ಕೊಂಡಿದೆ. ಜಮ್ಖಂಡಿಯಲ್ಲಿ ಆನಂದ್ ರಾಮಗೌಡಿಗೆ ಮುನ್ನಡೆ ಆಗಿದೆ. 1,700 ಮತಗಳನ್ನ ಕಾಂಗ್ರೆಸ್ ಹುರಿಯಾಳು ಆನಂದ್ ರಾಮಗೌಡ ಪಡ್ಕೊಂಡಿದ್ದಾರೆ. ಜಮ್ಖಂಡಿಯಲ್ಲಿ ಬಿಜೆಪಿಗೆ ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಹಿನ್ನಡೆ ಆಗಿದೆ. ಲಕ್ಷ್ಮಣ್ ಅವರೇ, ಜಮ್ಖಂಡಿಯಲ್ಲಿ ನಿಮಗೆ ಮುನ್ನಡೆ ಆಗಿದೆ ಮೊದಲ ಸುತ್ತಿನ, ಇನ್ನು ಮಾಹಿತಿ ಅಫಿಷಿಯಲ್ ಆಗಿ ಕೊಡ್ತಾ ಇಲ್ಲ. 1,700 ಮತಗಳು ಒಂದು ರಾಮನಗರದಲ್ಲಿ ಒಂದು ಸೈಡೆಡ್ ಹೋಗಿ, ಯಾಕಂದ್ರೆ ಈಗ ಹೆಚ್ಚು ಕಮ್ಮಿ 5,000 ಮತಗಳಲ್ಲಿ ಹೆಚ್ಚು ಕಮ್ಮಿ 4,900 ಅಂದ್ರೆ 99% ಓಟ್ ಬಂದಿದೆ. ಜಮ್ಖಂಡಿಯಲ್ಲಿ ನಿಮ್ಗೆ ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ನಿಮಗೆ ಮುನ್ನಡೆ ಆಗಿದೆ. ಅಲ್ಲ, ಟೆಕ್ನಿಕಲಿ ಅವರು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಡಿಕ್ಲೇರ್ ಮಾಡ್ತಾರೆ, ಅದು ದಟ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್ ಅಟ್ ಆಲ್. ಅಲ್ಲ, ಈ ಅದನ್ನ ನಾವು ಹೇಳ್ತಾ ಇರುವಂತೂ ಇಷ್ಟೇನೆ, ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿನ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಜಮ್ಖಂಡಿ ಮತ್ತು ಬಳ್ಳಾರಿ ವಿ ಹವ್ ಡನ್ ವೆಲ್, ನಮಗೆ ಗ್ರೌಂಡ್ ರಿಪೋರ್ಟ್ ಕಾನ್ಫಿಡೆನ್ಸ್ ಆರ್ ಓವರ್ ಕಾನ್ಫಿಡೆನ್ಸ್? ನೋ ನೋ ನೋ, ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಮತ್ತು ಲೋವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇಲ್ಲ. ವಿ ಹ್ಯಾವ್ ಕಾನ್ಫಿಡೆನ್ಸ್, 100% ವಿ ಹ್ಯಾವ್ ಕಾನ್ಫಿಡೆನ್ಸ್. 5 100% ವಿ ಆರ್ ಗೋಯಿಂಗ್ ಥ್ರೂ 4. ವಿ ಹ್ಯಾವ್ ಫೈಟ್, ವೆರಿ ಗುಡ್ ಫೈಟ್ ವಿ ಆರ್ ಗಿವಿಂಗ್. ವಿ ಮೇ ವಿನ್ ಆರ್ ವಿ ಮೇ ಲೂಸ್ ಆಲ್. ಶಿವಮೊಗ್ಗ ಅದನ್ನು ಹೇಳುವಂಥದ್ದು, ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ, ಹಿಂದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ 5 ಸರ್ಕಾರ ಏನು ಮಾಡಿದ್ವಿ ಅನ್ನುವಂಥದ್ದು ಹೇಳುವಂತ ಕೆಲಸವನ್ನು ಮಾಡಿದ್ದೀವಿ. ಆದ್ರೆ ಬಿಜೆಪಿಯವರಿಗೆ ಇಶ್ಯೂಸೇ ಇಲ್ಲ. ಅವ್ರೇನು ಮಾಡ್ತಾರೆ, ಈ ಥರ ಸೆಂಟಿಮೆಂಟಲ್ ಇಶ್ಯೂಸ್ನ ತಗೊಂಡು ಜನಗಳನ್ನ ದಿಕ್ ತಪ್ಪಿಸುವಂಥ ಕೆಲಸವನ್ನು ಹಿಂದೆಯಿಂದನೂ ಮಾಡ್ಕೊಂಬಂದಿರೋದು. ಕೇಂದ್ರದಲ್ಲೂ ಅಷ್ಟೇ, ಲಾಸ್ಟ್ ಟೈಮ್ ಬರೋಲ್ಲ ನರೇಂದ್ರ ಮೋದಿ ಮಾಡೋದಲ್ಲ, ಅದೇ ರೀತಿ 420 ಎನ್ನುವಂಥ ಪದನ ಏನು ಉಪಯೋಗಿಸಿದ್ರು ಅನ್ನುವಂಥದ್ದು, ಅದನ್ನು ಆಮೇಲೆ ಉಗ್ರಪ್ಪ ಲೋಕಲ್ ಅಲ್ಲ ಅನ್ನುವಂಥದ್ದು. ಇವರೆಲ್ಲಿ ಅವರು, ಜೆ ಶಾಂತ ಅವರು ಎಲ್ಲಿ ಅವರು? ಶಿ ಇಸ್ ಬೇಸಿಕಲಿ ಫ್ರಮ್ ಗುಂತಕಲ್ ಅಲ್ವೇ ಅವರು. ಶ್ರೀರಾಮುಲು ಎಲ್ಲಿ ಅವರು? ಏನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರ? ಕನ್ನಡ ಬರುತ್ತಾ? ಕನ್ನಡ ಕಲ್ತಿದ್ದೆ ಕನ್ನಡ ಕಲ್ತಿದ್ದೆ ಅವಾಗ ಮಂಡ್ಯ ಕರ್ನಾಟಕದಲ್ಲಿ. ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಶಿವರಾಮೇಗೌಡ ಮುನ್ನಡೆ ಆಗಿದೆ. ಮಂಡ್ಯದ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತ ಆಗಿದೆ. 3,957 ಮತಗಳಿಂದ ಜೆಡಿಎಸ್ ಅಭ್ಯರ್ಥಿ ಶಿವರಾಮೇಗೌಡ ಲೀಡ್ ಅನ್ನು ಪಡ್ಕೊಂಡಿದೆ. ಮಂಡ್ಯದಲ್ಲಿ ಜೆಡಿಎಸ್ ತನ್ನ ಏನು ಕೋಟೆಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಹೆಜ್ಜೆ ಆಗ್ತಾ ಇದೆ. ಈಗಾಗಲೇ ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಶಿವರಾಮೇಗೌಡ 3,975 ಮತಗಳ ಪಡೆ ಮೂಲಕ ಲೀಡ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಇದು ಮಂಡ್ಯದ ಈಗ ರಿಸಲ್ಟ್ ಹೊರಗೆ ಬರ್ತಾ ಇರತಕ್ಕಂಥದ್ದು. ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಶಿವರಾಮೇಗೌಡ ಲೀಡ್ ಅನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಜೆಡಿಎಸ್ ವರ್ಸಸ್ಸು ಬಿಜೆಪಿ ಡಾಕ್ಟರ್ ಸಿದ್ದರಾಮಯ್ಯ ನಡುವೆ ಫೈಟ್ ಇದೆ. ಆದರೆ ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಜೆಡಿಎಸ್ ತನ್ನ ಏನು ಲೀಡನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಶಿವರಾಮೇಗೌಡ ಮುನ್ನಡೆ ಕೈಗೊಂಡಿದೆ. ಕಣ್ಣೀರಿಲಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತಾ? ಅಂತ ಶಿವರಾಮೇಗೌಡರು ಹಲವು ವರ್ಷಗಳಿಂದಲೂ ನನ್ನ ಇಲ್ಲ, ನನಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದ್ರು, ಕಣ್ಣೀರು ಹಾಕಿದ್ರು ಅಂತ ಚೆಲುವರಾಯ ಸ್ವಾಮಿ ಅವರು, ಮತ್ತೆ ಅಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು ಕೂಡ ಅಲ್ಲಿ ಮುನಿಸಿಕೊಂಡಿದ್ರು, ಮತ್ತೆ ಸಮಾಧಾನ ಪಡಿಸುವಂತ ಪ್ರಯತ್ನ ಆಯ್ತು. ಇಲ್ಲಿ ಜೆಡಿಎಸ್ನ ಅಲೆ ನಿಚ್ಚಳವಾಗಿದೆ, ಮತ್ತೆ ಇನ್ನೊಂದು ಶಿವರಾಮೇಗೌಡರು ಕೂಡ ಅವರ ಕಣ್ಣೀರಿಗೂ ಬೆಲೆ ಇದೆ. ಯಾಕೆ ಅಂತಂದ್ರೆ ಹಲವಾರು ವರ್ಷಗಳಿಂದ ಅವರು ಗೆದ್ದಿರಲಿಲ್ಲ, ಮತ್ತೆ ದೇವೇಗೌಡರು ಒಂದು ಅವರಿಗೆ ಆಶೀರ್ವಾದ ಮಾಡಿದ್ರು, ಅವಕಾಶವನ್ನು ಕೊಟ್ಟರು, ಸರಿಯಾದ ಸಮಯದಲ್ಲಿ ಅವಕಾಶ ಕೊಟ್ಟರು.
ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಅದೊಂದು ನಾಂದಿ ಆಯ್ತು. ಕೇಳ್ತೀನಿ, ಜೆಡಿಎಸ್ ನ ಭದ್ರಕೋಟೆ, ಕಾಂಗ್ರೆಸ್ ಕೂಡ ಅಲ್ಲಿ ಶಕ್ತಿ ಇರಲಿಲ್ಲ. ಈ ಚುನಾವಣೆ ಲೆಕ್ಕ ತಗೊಂಡ್ರೆ 2013 ಫಲಿತಾಂಶ ತಗೊಂಡ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಕೂಡ ಜೆಡಿಎಸ್ ಗೆದ್ದು, ಈವನ್ 8 ಅಲ್ಲ ಕೆಆರ್ ನಗರ್ ಸೇರಿ. ಸೊ 8 ಕೂಡ ಸಾರಿ ಜೆಡಿಎಸ್ ಇರತಕ್ಕಂಥದ್ದು. ಸೊ ಹಾಗಿರುವಾಗ ಬಿಜೆಪಿಯವರಿಗೆ ಇಲ್ಲಿ ಗೆಲ್ಲೋ ಪ್ರಶ್ನೆ ಅಲ್ಲ, 100,000 ಓಟ್ಗಳನ್ನು ತೆಗೆದುಕೊಂಡ್ರು ಕೂಡ ಅದು ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು. ಅವ್ರು 100,000 ಓಟ್ ತಗೊಂಡ್ರೆ ಅಲ್ಲಿ ಬಿಜೆಪಿ ಪೊಲಿಟಿಕಲ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಅನ್ನೋದು. ಅವ್ರು ಬೇಸ್ ಇದೆ 85,000 90,000 ಇದೆ. ಯಾಕಂದ್ರೆ ಕಳೆದ ಬಾರಿ ಅವರು ಶಿವಲಿಂಗಯ್ಯನವರು ನಿಂತಾಗ ಒಂದ್ 73,000 ತಗೊಂಡಿದ್ರು. ಅದ್ ಯಾಕೆ ಅಂದ್ರೆ, ಯಾಕೆ ತಗೊಂಡ್ರು ಅಂದ್ರೆ, ಅವರ ಹಿನ್ನೆಲೆ ನಮ್ಮ ಪಕ್ಷದಲ್ಲೇ ಇದ್ದಂತವ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರು, ಮತ್ತೆ ಅವರ ಕುಟುಂಬ ತಗೊಂಡ್ರು ಇಂಡಿವಿಜುವಲ್. ಇವರು ಡಾಕ್ಟರ್ ಸಿದ್ದರಾಮಯ್ಯನವರು, ಇವ್ರ ಜನಗಳಿಗೆ ಅಷ್ಟೇನು ಗೊತ್ತಿಲ್ಲ, ಕೆಲವು ಜನಗಳಿಗೆ ಬಿಟ್ರೆ ಜನಗಳಿಗೆಲ್ಲ ಗೊತ್ತಿಲ್ಲ. ಇವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಜಮಖಂಡಿಯಲ್ಲಿ ಆನಂದ್ ನ್ಯಾಮಗೌಡ 5,490 ಮತಗಳನ್ನು ಪಡೆಯುವುದರ ಮೂಲಕ ಈಗ ಮೊದಲ ಸುತ್ತಿನಲ್ಲಿ ಮುನ್ನಡೆಯನ್ನ ಕೂಡ ಕಾಯ್ದುಕೊಂಡಿದ್ದಾರೆ. ಈಗಾಗಲೇ ಅನುಕಂಪದ ಅಲೆ ಕೂಡ ಇಲ್ಲಿ ವರ್ಕೌಟ್ ಆಗಿದೆಯಾ. ತಮ್ಮ ತಂದೆಯ ಸಾವಿನ ನಂತರ ಆನಂದ್ ನ್ಯಾಮಗೌಡ ಅವರು ಇಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು. ಜಮಖಂಡಿಯಲ್ಲಿ ಈಗ ಆನಂದ್ ನ್ಯಾಮಗೌಡ ಮೊದಲ ಒಂದು ಮತಗಳ ಎಣಿಕೆ ಆದ ನಂತರ 5,490 ಮತಗಳ ಅಂತರದಿಂದ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎಸ್, ನಾನೇನು ಸಂಬರೆ, ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ 5,000 ಹೆಚ್ಚು ಕಮ್ಮಿ 500 ಓಟ್ಗಳು ಅಂದ್ರೆ, ಸೊ ಕಾಂಗ್ರೆಸ್ಗೆ ಎಲ್ಲ ಒಂದ್ ಕಡೆ ಪಾಸಿಟಿವ್ ಆದಂತ ಸಿಗ್ನಲ್ ಅನ್ಸಲ್ಲ. ಬಿಜೆಪಿಗೆ ಎಲ್ಲ ಒಂದ್ ಕಡೆ ಆರಂಭದಲ್ಲೇ ಈಗ ಶ್ರೀಕಾಂತ್ ಕುಲಕರ್ಣಿ 4 ಸೋತಿದ್ರು, ಒಂದ್ಸಲ ಗೆದ್ದಿದ್ರು, ಈ ಬಾರಿ ಒಂದು ಕೊನೆ ಚುನಾವಣೆ ಅಂತ ಹೇಳಿದಾಗಲೂ ಕೂಡ ಎಸ್ ಶಿವಮೊಗ್ಗದಲ್ಲಿ ಕೂಡ ಬಿಜೆಪಿ ರಾಘವೇಂದ್ರಗೆ ಮುನ್ನಡೆ ಆಗಿದೆ. ಶಿವಮೊಗ್ಗದ ಶಿಕಾರಿಯನ್ನು ಕೂಡ 274 ಮತಗಳಂದ್ರೆ ರಾಘವೇಂದ್ರ ಅಲ್ಪ ಮುನ್ನಡೆ ಅಂತ ಹೇಳ್ಬೋದು. ಇದು ಬಾರಿ ಮುನ್ನಡೆ ಅಲ್ಲ, ಅಲ್ಪ ಮುನ್ನಡೆ, ಟಫ್ ಫೈಟ್ ಇದೆ. ಸೊ ಲಕ್ಷ್ಮಣ ಪ್ರಕಾರ 50-50 ಫೈಟ್ ಇದೆ ಅನ್ನೋದು. ಮೊದಲ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಶಿವಮೊಗ್ಗದಲ್ಲಿ ದೊಡ್ಡ ಟೆನ್ಷನ್ ಶುರು ಆಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಘವೇಂದ್ರ ಮುನ್ನಡೆ ಕೈದುಕೊಂಡ್ರು ಕೂಡ ಜಮಖಂಡಿ ಬಿಟ್ಬಿಡ್ತೀನಿ, ಶಿವಮೊಗ್ಗ ಬಂದ್ಬಿಡ್ತೀನಿ. ಶಿವಮೊಗ್ಗ ಬರೀ 274 ಮತಗಳಂದ್ರೆ ಅದು ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಅಲ್ಪ ಮುನ್ನಡೆ ಅಂದ್ರೆ ಟಗಫರ್ ಇದೆ ಅಂತ. ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಫ್ಯಾಕ್ಟ್ ಮಾತಾಡಬೇಕು. ಈಗಲೂ ಕೂಡ ಅಲ್ಲಿ ಬಹಳ ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ನಾವು ಕೂಡ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅಂತರ ಬಹಳ ಕಡಿಮೆ ಆಗಬಹುದು, ಆದ್ರೆ ಗೆಲುವು ನಮ್ಮದು ಅಂತಕ್ಕಂತ ಮಾತು ಮೊದಲಿಂದಲೂ ಇದೆ. ಅದೇ ಬಹಳ ಅಂತರ ಇದೆ ಲಕ್ಷ್ಮಣ ಗೆಲುವು ಮುಖ್ಯನೇ ಹೊರತು ಅಂತರ ಮುಖ್ಯ ಅಲ್ಲ. ಯಾರು ಗೆಲ್ಬೇಕು ಅಷ್ಟೇ. 2,00,000-3,00,000 ಗೆಲ್ತೀವಿ. ಗೆಲುವು ಮುಖ್ಯ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಕೊನೆಗಳಿಗೆವರೆಗೂ ಕೊನೆ ಸುತ್ತಿನ ಮತ ಎಣಿಕೆವರೆಗೂ ಕೂಡ ನೀವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಫೈಟ್ ನಡೀತೇನೆ. ಇದೇ ತರ ಜಿದ್ದಾಜಿದ್ದಿ ಆಗಿರುತ್ತೆ, ಹೀಗೆ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಒಂಥರ ಕ್ರಿಕೆಟ್ ಮಾಡ್ತದೆ. ಕ್ರಿಕೆಟ್ ಮಾಡ್ತಾರ ಶಿವಮೊಗ್ಗದ ಶಿಕಾರಿಯಲ್ಲಿ ಸಲೀಸಾಗಿ ಕೇಕ್ ಹಾಕ್ತಾರೆ ಏನಾಗಲ್ಲ. ಆ ತರ ಏನಿಲ್ಲ, ಕ್ರಿಕೆಟ್ ಮ್ಯಾಚ್ ತರ ಮ್ಯಾಚ್ ಕೊನೆ ಓವರ್ ಅಲ್ಲಿ ಯಾರಾದ್ರೂ ಆಗಲೇ ಅನಿತಾ ಕುಮಾರಸ್ವಾಮಿ ಗೆದ್ದೇ ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸಿ ಅನ್ನ ಹಂಚುತ್ತಾ ಇದಾರೆ, ಸಂಭ್ರಮ ತೊಡಗಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ರಿ ಮತ ಎಣಿಕೆ ಇನ್ನು 1-2 ಮತ ಹಂತದ ಮತ ಎಣಿಕೆ ಕೂಡ ಕಂಪ್ಲೀಟ್ ಆಗಿಲ್ಲ. ಆಗಲೇ ಜೆಡಿಎಸ್ ನ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಈಗಾಗಲೇ ಈ ಒಂದು ಸರಿ ರಾಮನಗರದಲ್ಲಿ ಈಗಾಗಲೇ ಸಿ ಎನ್ ಹಂಚ್ತಾ ಇದಾರೆ, ಸಿ ಹಂಚುವಂತ ಒಂದು ಕಾರ್ಯಕರ್ತರ ದೃಶ್ಯವನ್ನು ನೋಡ್ತಾ ಇದ್ರಿ. ಸೊ ಜಮಖಂಡಿಯಲ್ಲಿ ಆನಂದ್ ರಾಮಗೌಡಿಗೆ ಮುನ್ನಡೆ ಆಗಿರ್ತಕ್ಕಂಥ ಮತ್ತೊಂದು ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಜಮಖಂಡಿಯಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿ ಆನಂದ್ ರಾಮಗೌಡ 10,887 ಮತಗಳ ಪಡೆಯುವ ಮೂಲಕ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಶ್ರೀಕಾಂತ್ ಕುಲಕರ್ಣಿಗೆ 7,097 ಮತಗಳು ಬಂದಿದ್ದಾವೆ. ಸೊ ಫೈಟ್ ಇದೆ, ಆದರೆ ಈ 2ನೇ ಹಂತದ ಮತ ಎಣಿಕೆ ಕೂಡ ಮುಕ್ತಾಯ ಆಗಿದೆ. ಈಗ ಕಾಂಗ್ರೆಸ್ನ ಆನಂದ್ ರಾಮಗೌಡ ಹೆಚ್ಚಿನ ಮತಗಳ ಮೂಲಕ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸುಗ್ರಬರ 618 ಮತಗಳನ್ನು ಪಡ್ಕೊಂಡಿದ್ದಾರೆ, 200 ಮತಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಶಾಂತ ಅವರಿಗೆ ಮೊದಲ ಸುತ್ತಲ್ಲಿ ಅಂತ ಹೇಳಿ. ಅಂದ್ರೆ ಇದು ಏನೋ ಪೋಸ್ಟಲ್ ಬ್ಯಾಲೆಟ್ಸ್, ಅದು ಪೋಸ್ಟಲ್ ಬ್ಯಾಲೆಟ್ ಏನೋ 618 ಮುನ್ನಡೆ ಇದೀವಿ ಪೋಸ್ಟಲ್ ಅಲ್ಲಿ. ನಾನು ಆಗ್ಲೇ ನಾರಾಯಣ ಸ್ವಾಮಿ ಈಗ ಶಿವಮೊಗ್ಗದ್ದು ಮಾತಾಡಿದ್ವಿ, ಜಮಖಂಡಿ ಮಾತಾಡಿದ್ವಿ, ನೀವು ಹೇಳಿದ್ದೇನು ಶಿವಮೊಗ್ಗ ಜಮಖಂಡಿ ಮತ್ತು ಬಳ್ಳಾರಿ, ಹೌದು ಮೂರು ಕೂಡ ಬಿಜೆಪಿ ಭದ್ರಕೋಟೆ, ಅದನ್ನು ಉಳಿಸ್ಕೊಳ್ತೀವಿ. ಶ್ರೀಕಾಂತ್ ಕುಲಕರ್ಣಿ ಗೆಲ್ತಾರೆ ಜಮಖಂಡಿಯಲ್ಲಿ,
ಹಾಗೇನೆ ರಾಘವೇಂದ್ರ ಶಿಕಾರಿಯನ್ನ ಆಡ್ತಾರೆ, ಬಳ್ಳಾರಿ ಭೇಟಿಯನ್ನ ಶ್ರೀರಾಮುಲು ನೇತೃತ್ವದಲ್ಲಿ ಶಾಂತ ಅವ್ರು ಗೆಲ್ತಾರೆ. ಸೊ ಈಗ ಆರಂಭಿಕ ತೆಗೆದುಕೊಂಡ್ರೆ ಬಿಜೆಪಿಗೆ ಎಲ್ಲದಕ್ಕ ಡವಡವ ಅಂತ ಅನ್ಸಲ್ವಾ? ಅಂದ್ರೆ ಎಂತದ್ದೇನಿಲ್ಲ, ಬಿಗಿನಿಂಗ್ ಅಲ್ಲಿ ಇವೆಲ್ಲವೂ ಸಹಜ ಅಲ್ಲ, ಅವರಿಗೂ ಸೇರುತ್ತೆ. ಅದನ್ನೇ ನಿಮ್ ಕೋಟೆ ಅಂತ ಕರಲ್ಲ, ಹೌದು ಅದು ಅದು ಇರ್ತದೆ. ಏನಾಗತ್ತೆ, ಬಿಜೆಪಿದೇ ಕೆಲವು ಬೆಲ್ಟ್ ಇರುತ್ತೆ, ಕಾಂಗ್ರೆಸ್ಗೆ ಕೆಲವು ಬೆಲ್ಟ್ ಇರುತ್ತೆ. ಅದರಿಂದಾಗಿ ಈಗ ಮುಸ್ಲಿಂ ಪಾಕೆಟ್ಸ್ ಬಂದಾಗ ಸಹಜವಾಗಿ ಅವ್ರು ಮುಂದೋಗೋದು ಬರ್ತದೆ. ಯಾಕೆಂತಂದ್ರೆ ಅಲ್ಲಿ ನಮಗೆ ಬರ್ತಕ್ಕಂಥ ಮತಗಳು ಕಡಿಮೆ, ಬೇರೆ ಕಡೆಗೆ ಬಂದಾಗ ನಮ್ಮದು ಹೆಚ್ಚಾಗ್ತದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಮೊದಲಿದ್ದಂತಹ ಉತ್ಸಾಹ ಬಿಜೆಪಿಗೆ ಇರ್ಲಿಲ್ವಾ ಹೇಗೆ ಅಂತ, ಎಲೆಕ್ಷನ್ ಟೈಮ್ ಹತ್ರ ಹತ್ರ ಬರುವಂತ ಟೈಮ್ ಅಲ್ಲಿ ಆಗಿರ್ಬೋದು, ರಾಮನಗರದಲ್ಲಿ ಆಗ್ಬೋದು, ಮಂಡ್ಯದಲ್ಲಿ ಕೂಡ ಯಾರು ಪ್ರಚಾರ ಮಾಡೋದಕ್ಕೆ ಜಾಸ್ತಿ ಬರ್ಲಿಲ್ಲ ಅಂತ ಹೇಳಿ ಆತರದ ಎಲ್ಲ ಬೆಳವಣಿಗೆ. ಒಂದು ವಾರ ಮುಂಚೆನೆ ರಾಮನಗರದಲ್ಲಿ ನಮ್ಗೆ ಗೊತ್ತಾಯ್ತು, ನಮ್ಮ ಕ್ಯಾಂಡಿಡೇಟ್ ಅನ್ನ ರಣಹದ್ದುಗಳು ಎತ್ತಕೊಂಡು ಹೋಗ್ತಾವಲ್ಲ ಹಂಗೆ ಎತ್ತಕೊಂಡು ಮೊದಲ ಪರಿಶೀಲನೆ ಮಾಡಿರ್ಲಿಲ್ವಾ, ಹಾಗಾದ್ರೆ ಸೇರಿಸ್ಕೊಳ್ಳೋ ಟೈಮ್ ಅಲ್ಲೇ ಮಾಡಿರ್ಲಿಲ್ವಾ? ಏನ್ ಮಾಡ್ತಾರೆ ಯಾಕಂದ್ರೆ ಪ್ಲಾನ್ ಮಾಡಿನೇ ಹಾಕಿದ್ದಾಗ, ಪ್ಲಾನ್ ಮಾಡಿನೇ ಹಾಕಿದ್ದಾಗ ಒಂದು ನೋಡಿ, ಡಿ ಕೆ ಶಿವಕುಮಾರ್ ಮೊದಲ ದಿವಸ ಬಂದು ಹೇಳ್ತಿದ್ರು ಒಂದನೇ ತಾರೀಕು ನಾನು ಬಾಂಬ್ ಹಾಕ್ತೇನೆ ಬಾಂಬ್ ಹಾಕ್ತೇನೆ ಅಂತ. ಅಂದ್ರೆ ರೆಡಿ ಮಾಡಿ ಮತ ಮತ ಎಣಿಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ, ಅಜ್ಜ ಮತಗಳ ಎಣಿಕೆ ಈಗ ಸ್ಥಗಿತ ಮಾಡಿದರೆ, ಅಜ್ಜೆ ಮತ ಎಣಿಕೆಯಲ್ಲಿ ಸಮಸ್ಯೆ ಆಗಿತ್ತು, ಆ ಮತ ಎಣಿಕೆ ಈಗ ನಿಲ್ಲಿಸಿದರೆ ಶಿವಮೊಗ್ಗದ ತಾಂತ್ರಿಕ ದೋಷ ಕಂಡು ಬಂದಿದೆ ಅನ್ನೋದು ಈಗ ಬರ್ತಾ ಇರತಕ್ಕಂತ ಇನ್ನೊಂದು ಸುದ್ದಿ. ಸೊ ಈ ಒಂದು ಆ ಕ್ಷೇತ್ರದಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ.